ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಭಾನುವಾರ ಸಂಜೆ. ನಾನೊಂದು ಹಬ್ಬಕ್ಕೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಪ್ರತಿ ಒಂದು ಸೀಸನ್ಗೂ ಸಹ ಈ ಫೇಸ್ ಪ್ಯಾಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪಪ್ಪಾಯ ಹಣ್ಣು ಜೊತೆಗೆ ಅರ್ಧ ಸ್ಪೂನು ರಾಗಿ ಇಟ್ಟು, ಅರ್ಧ ಸ್ಪೂನ್ ಕಡಲೆ ಇಟ್ಟು, ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಟೊಮೊಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರೋಸ್ ವಾಟರ್, ತಪ್ಪಿದ್ರೆ ಹಾಲು ಅಥವಾ ಮೊಸರುನಾದ್ರೂ ಬಳಸ್ಬೋದು. ಅದಕ್ಕೆ ನಾನು ಫ್ಲ್ಯಾಕ್ಸ್ ಆಯಿಲ್ನ ಸಹ ಎರಡು ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಈ ವಿಟಮಿನ್ ಕ್ಯಾಪ್ಷಲ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಈ ವಿಟಮಿನ್ ಕ್ಯಾಪ್ಷಲ್ಸ್ ಹಾಕಿಲ್ಲ, ಖಾಲಿಯಾಗಿತ್ತು, ಮನೇಲಿದ್ದನ್ನೇ ಬಳಸಿದ್ದೀನಿ. ಅದನ್ನು ವೇಸ್ಟ್ ಮಾಡಲಿಲ್ಲ, ಎಣ್ಣೆನ ಕೈಯೆಲ್ಲ ಹಚ್ಕೊಂಡೆ. ತುಂಬ ಒಳ್ಳೆಯದಿದೆ ಅದು. ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು. ಅದರದ್ರ ಸಾರಾಂಶ ಎಲ್ಲ ಚೆನ್ನಾಗಿ ಎಳ್ಕೊಳತ್ತೆ. ಆಮೇಲೆ ನಾವು ಫೇಸ್ಗೆ ಹಚ್ಕೊಳ್ಳೋದ್ರಿಂದ ನೀಟಾಗಿ ನಮ್ಮ ಫೇಸ್ ಗ್ಲೋನೆಸ್ ಬರುತ್ತೆ ಅಂತ ಹೇಳ್ಬೋದು. ಒಂದು ಹಾಫ್ ಆನ್ ಅವರ್, ಒನ್ ಅವರ್ ಬಿಟ್ಬಿಡಬೇಕು. ಹಚ್ಚೋದಕ್ಕಿಂತ ಮೊದಲು ನಾನು ಫೇಸ್ ವಾಶ್ನ ಹಾಕ್ಕೊಂಡು ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಹಚ್ಚಿದ ಮೇಲೆ ನಾನು ಫೇಸ್ ವಾಶ್ನ ಬಳಸೋದಿಲ್ಲ. ಇದು ನೈಟ್ ಹೊತ್ತು ಅಥವಾ ಸಂಜೆ ಹೊತ್ತು ನಾವು ಬಳಸೋದ್ರಿಂದ ಒಂದು 24 hours ಟೈಮ್ ಬೇಕು ಚೆನ್ನಾಗಿ ಅಬ್ಸರ್ವ್ ಆಗಿ ಸ್ಕಿನ್ ಚೆನ್ನಾಗಿ, ಅಂದರೆ ಯಾವ ಥರ ಹೇಳಿ, ಫೇಷಿಯಲ್ ಮಾಡಿಸ್ದಾಗ ಹೇಗಿರುತ್ತೋ ಅದೇ ಥರ ಮೆಥಡಲ್ಲೇ ನಾವು ಮನೇಲಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಆಗಿದೆ. ಇದನ್ನ ನೀವು ಒಂದು 2 hours ನೆನೆಸ್ಬಿಟ್ಟು ಹಚ್ಚಿದ್ರೂ ಇನ್ನೂ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಕೊಡತ್ತೆ. ನಾನು ಒಂದು 1/2 hour ನೆನೆಸಿದ್ದೆ ಅಷ್ಟೇ. ಮೊದಲಿಗೆ ನೀಟಾಗಿ ಎಲ್ಲ ಕಡೆಗೂ ಫೇಸ್ಗೆ ಅಪ್ಲೈ ಮಾಡ್ಕೊಂಬಿಡೋಣ. ನಾವು ಕುತ್ತಿಗೆಗೆ ಹಚ್ಚೋದೂ ಸಹ ಮುಖ್ಯ ಆಗತ್ತೆ. ಮುಖದ ಜೊತೆಗೆ ನಾವು ಕುತ್ತಿಗೆಗೂ ಸಹ ಹಚ್ಕೋಬೇಕು. ಇದಂತೂ ನನಗೆ ಆಲ್ ಟೈಮ್ ಫೇವ್ರೆಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದು ಎಲ್ಲ ರೀತಿ ಸೀಸನ್ ಟೈಮಲ್ಲೂ ಸಹ ಬಳಸ್ಬೋದು. ತುಂಬ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ. ಚಳಿಗಾಲಕ್ಕೆ ಬಳಸಬೇಕು, ಬೇಸಿಗೆಗಾಲಕ್ಕೆ ಬಳಸಬೇಕು ಅಂತ ಇಲ್ಲ. ಇದಕ್ಕೆ ನೀವು ಕಾಫಿ ಪುಡಿ ಬೇಕಾದರೂ ಹಾಕೋಬೋದು. ಸ್ವಲ್ಪ ನಾವು ಕಲರ್ಸ್ನ ಚೂರು ನಾವು ಡಾರ್ಕ್ ಇದ್ದೀವಿ ಅಂದರೆ ಸ್ವಲ್ಪ ಕಪ್ಪಿದ್ದೀವಿ ಅನ್ನೋರು ಸ್ವಲ್ಪ ಕಾಫಿ ಪುಡಿನ ಬಳಸಿ ಇನ್ನೂ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ, ಅಂದರೆ ಸ್ಕಿನ್ ಶೈನಿಂಗ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಹೆಲ್ತಿ ಫುಡ್ ತಿನ್ನೋದ್ರಿಂದನೂ ಸ್ಕಿನ್ ಚೆನ್ನಾಗಿ ಇಟ್ಕೋಬೋದು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಫೇಸ್ ಪ್ಯಾಕ್ನ ಸ್ಕಿನ್ ಮೇಲೆ ಹಚ್ಚಿದ್ರೆ ಮಾತ್ರ ಕಲರ್ ಆಗ್ತೀವಿ, ಕ್ಲೀನ್ನೆಸ್ ಆಗುತ್ತೆ ಅಂತ ಅನ್ನೋ ಸುಳ್ಳು. ನಾವು ಹೆಲ್ತಿ ಫುಡ್ ಹೇಗೆ ತಿಂತೀವೋ, ನಾವು ಬ್ಲಡ್ ಎಷ್ಟು ಪ್ಯೂರ್ ಆಗಿರುತ್ತೋ, ನಾವೆಷ್ಟು ಆರೋಗ್ಯವಾಗಿರ್ತೀವಿ ಅದ್ರ ಮೇಲೂ ಸಹ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಫೇಸ್ ಪ್ಯಾಕ್ ಹಚ್ಚಿದ ಮಾತ್ರಕ್ಕೆ ಮಾತ್ರ ಸ್ಕಿನ್ ಗ್ಲೋನೆಸ್ ಆಗುತ್ತೆ ಅನ್ನೋದು ನಾನು ಮಾತ್ರ ನಂಬೋದಿಲ್ಲ. ಅದ್ರ ಜೊತೆಗೆ ನಾವು ಆಹಾರದಲ್ಲೂ ಸಹ ನಾವು ನಮ್ಮ ದೇಹದೊಳಗಡೆನೂ ಆರೋಗ್ಯವಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಕೂಡ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರಬ್ ಮಾಡ್ಕೋಬೇಕು ಸ್ಕಿನ್ನನ್ನು. ನಾನು ಹೆಚ್ಚು ಕಮ್ಮಿ ಒಂದು 15 minutes ನಾನು ಬಿಡ್ದಂಗೆ ಮಸಾಜ್ ಕೊಟ್ಟಿದ್ದೀನಿ ಫೇಸ್ಗೆ. ನಾವು ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಸ್ಕಿನ್ನು ಶೈನಿಂಗ್ ಆಗಿರುತ್ತೆ ಮತ್ತು ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ಅದು ನೀಟಾಗಿ ಫೋರ್ಸ್ಗೆ ಎಲ್ಲ ಎಳ್ಕೊಳತ್ತೆ. ನಾವು ಚೆನ್ನಾಗಿ ಮಸಾಜ್ ಕೊಡಬೇಕು. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಫೇಸ್ ಪ್ಯಾಕ್ ಯಾವ ರೀತಿಯಾಗಿ ನಿಮ್ಮ ಸ್ಕಿನ್ಗೆ ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಈಗ ಚೆನ್ನಾಗಿ ಮಸಾಜ್ ಎಲ್ಲ ಕೊಟ್ಟಮೇಲೆ ಒಂದು 15 minutes ಅದು ಪೂರ್ತಿ ಡ್ರೈ ಆಗೋರೆಗೂ ಬಿಟ್ಬಿಡ್ತೀನಿ. ನೋಡ್ತಾ ಇರ್ಬೋದು ಫುಲ್ ಡ್ರೈ ಆಗಿದೆ. ಈಗ ಫೇಸ್ ವಾಶ್ನ ಮಾಡ್ಕೊಂಬಂದ್ಬಿಡ್ತೀನಿ. ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳೆದಷ್ಟು ಚೆನ್ನಾಗಿ ಸ್ಕಿನ್ಗೆ ಏನಂತಾರೆ ಗ್ಲೋನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬೆಚ್ಚಗಿರೋ ನೀರನ್ನೇ ಬಳಸಿ ತಣ್ಣೀರಿಗಿಂತ. ಆದರೆ ನೀವು ಬೇಕಿದ್ದವರು ಅಕ್ಕಿ ಹಿಟ್ಟನ್ನು ಬಳಸ್ಬೋದು. ರಾಗಿ ಹಿಟ್ಟು ಹಾಕೋದಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು. ನಾನು ಅಕ್ಕಿ ಹಿಟ್ಟು ಇರಲಿಲ್ಲ, ಹಾಗಾಗಿ ರಾಗಿ ಹಿಟ್ಟು ಬಳಸಿದ್ದೀನಿ. ರಾಗಿ ಹಿಟ್ಟು ಕೂಡ ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ. ನೋಡ್ತಾ ಇರ್ಬೋದು ಸ್ಕಿನ್ನಿಗೆ ಆಲ್ಮೋಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗ್ತಿದೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ನೋಡ್ತಾ ಇರ್ಬೋದು, ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಸ್ಕಿನ್ ವಾಶ್ ಮಾಡಿದಾಗ ಯಾವ ಥರ ಇತ್ತು, ಈಗ ಈ ಪ್ಯಾಕ್ ಎಲ್ಲ ಹಚ್ಚಿದ ಮೇಲೆ ವಾಶ್ ಮಾಡಿದಾಗ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು, ಎಷ್ಟು ಶೈನಿಂಗ್ ಬಂದಿದೆ ಅಲ್ವಾ. ಇದನ್ನು ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ವಾರದಲ್ಲಿ ಒಂದು 2-3 ಸಲ ಅಪ್ಲೈ ಮಾಡಿ ನೋಡಿ, ಆವಾಗ ಪೂರ್ತಿ ಕ್ಲಿಯರಾಗಿ ಬಂದಿರುತ್ತೆ. ನಾನು ಅವಾಗವಾಗ ಅಪ್ಲೈ ಮಾಡೋದ್ರಿಂದ ನನ್ನ ಸ್ಕಿನ್ ಈ ಥರ ಇದೆ ಅಂತಲೇ ಹೇಳ್ಬೋದು. ಫೇಸ್ ಪ್ಯಾಕ್ ಆದಮೇಲೆ ಕೆಲವೊಬ್ಬರು ಸ್ಟೀಮ್ ತೊಗೋಬೋದು. ನಾನು ಬೆಚ್ಚಗಿರೋ ನೀರಲ್ಲೇ ತೊಳ್ಕೊಂಡಿರೋದ್ರಿಂದ ನಾನು ಸ್ಟೀಮ್ ಏನು ತೊಗೋತಾ ಇಲ್ಲ. ಜೊತೆಗೆ ಐಸ್ ಕ್ಯೂಬ್ಸ್ ಕೂಡ ಹಚ್ಬೋದು. ನಾನಿಲ್ಲಿ ಅಲೋವೆರಾನ ಹಚ್ತಾ ಇದ್ದೀನಿ. ಅಲೋವೆರಾ ಜೆಲ್ ಇರೋರು ಅಲೋವೆರಾ ಜೆಲ್ ಕೂಡ ಬಳಸ್ಬೋದು. ನಾನು ನ್ಯಾಚುರಲ್ ಅಲೋವೆರಾನೇ ಬಳಸ್ತಾ ಇದ್ದೀನಿ. ನಾನು ಡೈಲಿ ಕ್ರೀಮಾಗಿ ಇದನ್ನೇ ಬಳಸ್ತಾ ಇರೋದ್ರಿಂದ ನನಗೆ ಸೆಟ್ ಆಗಿಬಿಟ್ಟಿದೆ. ತುಟಿಗೂ ಸಹ ನೀವು ಹಚ್ಕೋಬೋದು ಅಲೋವೆರಾನ, ಅಂದರೆ ತುಟಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಲಿಪ್ ಬಾಮ್ ಥರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸಹ ನಾನೊಂದು 5-10 minutes ಚೆನ್ನಾಗಿ ಮಸಾಜ್ ಕೊಟ್ಟೆ ಅಲೋವೆರಾದಿಂದ. ಇದನ್ನೇನು ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಹಾಗೆ ಬಿಟ್ಬಿಡ್ತೀನಿ.
ಇದೇನಾಗುತ್ತೆ ಅಂದರೆ ಸ್ವಲ್ಪ ಶೈನಿಂಗಾಗಿ ಕಾಣುತ್ತೆ ಅಲೋವೆರಾ ಹಚ್ಚಿದ್ರೆ. ನಾವು ಹೇಗೆ ಮಾಯಿಶ್ಚರೈಸರ್ ಎಲ್ಲ ಹಚ್ಕೊಂಡಾಗ ಕಾಣಿಸ್ತದೆ ಫೇಸು, ಅದೇ ಥರನೇ ಕಾಣಿಸುತ್ತೆ. ನೀವು ಯಾವತ್ತೂ ಫೇಶಿಯಲ್ ಆಗಿರ್ಬೋದು ಮನೇಲಿ ಮಾಡ್ಕೊಳ್ಳೋದನ್ನು ಹೇಳ್ತಾ ಇರೋದು. ರಾತ್ರಿ ಹೊತ್ತು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು 24 ಅವರ್ಸು ಒಳಗಡೆನೇ ಇರ್ತೀವಿ ಅಲ್ವಾ, ಅವಾಗ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದರದ್ದು ಸಾರತ್ವನ ಸ್ಕಿನ್ ಅಂತಲೇ ಹೇಳ್ಬೋದು. ಒಂದು 5 ಮಿನಿಟ್ಸ್ ಬಿಟ್ಬಿಡ್ತೀನಿ, ಹೇಗೆ ಡ್ರೈ ಆಗುತ್ತೆ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈಗ 10 ನಿಮಿಷ ಬಿಟ್ಟು ಅಲೋವೆರಾ ಹಚ್ಚಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ, ಫೇಸಲ್ಲಿ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತಲೇ ಹೇಳ್ಬೋದು. ನಾವು ಯಾವ್ದಾರ ಪಾರ್ಟಿ ಫಂಕ್ಷನ್ಸ್ ಮದುವೆಗಳಿಗೆ ಹೋಗಬೇಕು ಅಂದರೆ ಒಂದು 1/2 ಡೇ ಇದೆ ಅಂದಾಗಲಿ ಈ ಥರ ಫೇಸ್ ಪ್ಯಾಕ್ ಹಚ್ಕೊಂಡು ರೆಡಿ ಆಗಿಬಿಟ್ರೆ ಯಾವುದೇ ರೀತಿ ಫೇಶಿಯಲ್ಲು ಬೇಡ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿರ್ತೇನೆ. ಹಾಗೆ ಇದು ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡಬೇಕಂದ್ರೆ 24 ಅವರ್ಸ್ ಆಗಬೇಕು. 24 ಅವರ್ಸ್ ಆದಮೇಲೆ ಸ್ಕಿನ್ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಫೇಸ್ಗೆ ಹಚ್ಕೊಳ್ಳೋದಕ್ಕೆ ಒಂದು ಪೌಡರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫೇಸ್ ವಾಶ್ಗಾಗಿರ್ಬೋದು, ಫೇಸ್ ಪ್ಯಾಕಿಗೆ. ಹಾಗೆ ಮಗುಗೂ ಸಹ ನಾವು ಬಳಸ್ಬೋದು ಆ ಪೌಡರ್ನ. ಆ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಖಾಲಿಯಾಗಿದೆ, ಮತ್ತೆ ಮಾಡ್ಕೋಬೇಕು, ಹಾಗಾಗಿ ಶೂಟ್ ಮಾಡಿ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತೀನಿ. ಒಮ್ಮೆ ಈ ಫೇಸ್ ಪ್ಯಾಕ್ನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟಿ ವ್ಲಾಗ್ಸ್. ಇದು ಬಂದು ಸೋಮವಾರ ಬೆಳಗ್ಗೆ ದೇವರಾಜು ಕಬ್ಬು ಮತ್ತು ಗೆಣಸು ಹೂವು ಎಲ್ಲ ತಂದುಕೊಟ್ಬಿಟ್ಟು ಊರಿಗೆ ಹೋದರು. ಡ್ಯೂಟಿಗೆ ಹೋಗ್ತಾರೆ ಅವ್ರು, ಇವತ್ತು ಹಬ್ಬಕ್ಕೆ ರಜಾ ಇಲ್ಲ, ಹಂಗಾಗಿ ಊರಲ್ಲಿ ಸ್ವಲ್ಪ ಮೋಟ್ರ್ ಕೆಲಸ ಎಲ್ಲ ಇದೆ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ತಂದುಕೊಟ್ಟು ಹೋದ್ರು. ಅವರು ಸಿಂಚು ಪೂಜೆ ಮಾಡ್ತಾ ಇದ್ದಾಳೆ, ನಾನು ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ, ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕಲ್ವಾ, ಹಂಗಾಗಿ ಇವತ್ತು ಅವಳಿಗೆ ಪೂಜೆನ ವಹಿಸ್ತೀನಿ. ನನಗಿಂತನೂ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ತೀನಿ. ಅವಳು ವಯಸ್ಸಿಗದು ಜಾಸ್ತಿನೇ ಆಯಿತು, ನನಗೆ ತುಂಬ ಖುಷಿಯಾಗುತ್ತೆ ಅವಳು ಅಷ್ಟು ಮಾಡಿರೋದೇ ಸಾಕು. ಒಂದೊಂದು ಟೈಮ್ ಹಬ್ಬಗಳಲ್ಲಿ ನನಗೆ ಈ ಥರ ದೇವರಾಜಕ್ಕೆ ಡ್ಯೂಟಿ ಇದ್ದಿದ್ದು ಸಹ ನಾನು ಪೂಜೆನ ಅವಳಿಗೆ ವಹಿಸ್ಬಿಡ್ತೀನಿ. ಇವತ್ತು ಊಟಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಹಬ್ಬದ ಅಡುಗೆ ಏನೂ ಮಾಡ್ತಾ ಇಲ್ಲ, ಪೊಂಗಲ್ ಅಮ್ಮ ಬೆಳಗ್ಗೆ ಕೊಟ್ಟು ಕಳಿಸಿದ್ರು, ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಕ್ಯಾಪ್ಸಿಕಮ್ ಆಲೂಗಡ್ಡೆ ಡ್ರೈ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸೋದಕ್ಕೆ, ಹಾಗೆ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ತರಕಾರಿನ ಹಂಗೆ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೈಡ್ಸ್ಗೆ, ಜೊತೆಗೆ ಚಪಾತಿ ನೈಟ್ ಊಟ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಇಷ್ಟು ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಹಬ್ಬದ ಅಡುಗೆ ಮಾಡ್ತಾ ಇಲ್ಲ, ರಾತ್ರಿಗೆ ಒಂಚೂರು ಪುಳಿಯೋಗರೆ ಮಾಡಿ ಗೆಣಸು ಬೇಯಿಸೋಣ ಅಂದ್ಕೊಂಡಿದ್ದೀನಿ ಅಷ್ಟೇನೆ. ಪೊಂಗಲ್ ಆಲ್ರೆಡಿ ತಿಂದಿರೋದ್ರಿಂದ ಸ್ವೀಟ್ ಇನ್ನೇನು ಮಾಡಲಿಕ್ಕೆ ಹೋಗಲ್ಲ, ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ, ಹಂಗಾಗಿ ತರಕಾರಿ ಎಲ್ಲನೂ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಿಂಪಲ್ ಸಿಂಪಲ್ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ. ಹಬ್ಬ ಅಲ್ವಾ, ಬೇರೆ ಡ್ಯೂಟಿಗೆ ಹೋಗೋದಿದ್ದರೆ ನನಗೆ ಹಬ್ಬ ಆದ್ರೂ ತುಂಬ ಹಿಂಸೆ ಆಗ್ಬಿಡುತ್ತೆ, ಕೆಲಸಗಳೆಲ್ಲ ಸಖತ್ ರಿಸ್ಕ್ ಆಗುತ್ತೆ. ಆಮೇಲೆ ಒಂದೊಂದು ದಿನ ಸ್ಕಿಪ್ ಮಾಡ್ಬೋದು ಲಂಚ್ ಬಾಕ್ಸ್ ಅಂತ ಅಂದ್ಕೋಬೋದು, ನನಗೆ ಸ್ಕಿಪ್ ಮಾಡಿದ್ರೆ ನನಗೆ ಇಲ್ಲಿ ಮನೇಲಿರೋದಕ್ಕಾಗಲ್ಲ, ಒಂಥರ ಮನಸ್ಸಲ್ಲಿ ಕೊರಿತಾ ಇರುತ್ತೆ ಅವ್ರಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಲಿಲ್ವಲ್ಲ ಅಂತ. ಹಾಗಾಗಿ ಒಂದೇ ಹೊಸರಿಗೆಲ್ಲ ಮಾಡ್ತಾ ಇದ್ದೆ, ಹಂಗಾಗಿ ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬೆಳಗ್ಗೆ ಹೊತ್ತೆಲ್ಲ. ನನ್ನ ಕೈಲಿ ಆದಷ್ಟು ಈ ವ್ಲಾಗ್ನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ತರಕಾರಿ, ಕ್ಯಾರೆಟು, ಬೀನ್ಸು, ಆಮೇಲೆ ತೊಂಡೆಕಾಯಿ, ಹಾಗೆಯೇ ಗೆಡ್ಡೆಕೋಸು ಇಷ್ಟನ್ನು ಬಳಸಿ ಹಂಗೆ ಫ್ರೈಡ್ ವೆಜಿಟೇಬಲ್ಸ್ ಅಂತಾರಲ್ಲ ಆ ಥರ ಮಾಡಿದ್ದೆ. ಸುಮ್ಮನೆ ಹಸಿ ತಿನ್ನೋದಕ್ಕಿಂತ ಒಂಚೂರು ಲೈಟಾಗಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರದ ಪುಡಿ ಹಾಕಿ ಫ್ರೈ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ. ಸಖತ್ತಾಗಿತ್ತು, ದೇವರಾಜಿಗೂ ಕೂಡ ಇಷ್ಟ ಆಯಿತು ಅದು. ಬನ್ನಿ, ಈಗೆಲ್ಲನೂ ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಆದಷ್ಟು ಸಣ್ಣಕ್ಕೆ ಸ್ಲೈಸ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಅರ್ಧಬರ್ಧ ಬೆಂದಿರುತ್ತಲ್ವ, ಟೇಸ್ಟು ಸಖತ್ತಾಗಿತ್ತು ಮಾತ್ರ. ತರಕಾರಿಯೆಲ್ಲ ಹೆಚ್ಚೋದ್ರಲ್ಲಿ ಅನ್ನ ಕೂಡ ಆಯಿತು, ಅನ್ನ ಆಗಿದ್ದ ಜೊತೆಗೆ ಗ್ಯಾಸ್ ಕೂಡ ಗಲೀಜಾಯಿತು, ಸೋರ್ ಬಿಟ್ಟು ಅದೆಲ್ಲ ಒರೆಸ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೋತೀನಿ. ಅಷ್ಟರಲ್ಲಿ ಸಿಂಚು ಕೂಡ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಒಳಗಡೆಗೆ ತಂದುಕೊಟ್ಲು. ನಾನು ಮಂಗಳಾರತಿ ತೊಗೊಂಡು ಹೂವು ತೊಗೊಂಡು ಮುಡ್ಕೊಂಡೆ. ನನಗಿಂತನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು. ನೀಟಾಗಿ ನೆನೆ ಹಾಕ್ಕೊಂಡಿದ್ದೀನಿ ತರಕಾರಿನ. ಈಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ, ಜಾಸ್ತಿ ಏನು ಬೇಕಾಗಲ್ಲ, ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ನನಗೆ ಮಾತ್ರ ತರಕಾರಿ ಸೊಪ್ಪುಗಳು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಸಿಂಚುನು ಈಗ ತಿಂತಾಳೆ ಇಷ್ಟಪಟ್ಟು ಅವಳಿಗೋಸ್ಕರ, ಅದೇ ದೇವರಾಜಕ್ಕೆ ತಿನ್ಸೋದೇ ಸಣ್ಣ ಮಕ್ಳಿಗೆ ತಿನ್ಸ್ದಂಗೆ ಆಗುತ್ತೆ. ನಾನು ಹಠ ಮಾಡಿ ಊಟ ತಿಂಡಿ ವಿಚಾರದಲ್ಲಿ ನಾನು ಹೇಳಿದ್ದೇ ಆಗಬೇಕು, ಮನೇಲಿ ಹಠ ಮಾಡ್ಕೊಂಡು ನಿಂತ್ಕೊತೀನಿ. ಈ ವಿಚಾರದಲ್ಲಿ ನನ್ನದೇ ಅಂತಿಮ ತೀರ್ಮಾನ, ತಿನ್ನಬೇಕು ಅಂದರೆ ತಿನ್ನಬೇಕು, ಅವ್ರು ಯಾರೇ ಆಗಿರ್ಬೋದು ತಿನ್ಬೇಕಷ್ಟೇನೆ. ಏನಂತಂದರೆ ಅವ್ರ ಆರೋಗ್ಯಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದು, ಅವರೇ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನನಗೆ ಬೇಜಾರಾಗಲ್ವಾ. ಈ ವಿಷಯದ ವಿಚಾರದಲ್ಲಿ ಮಾತ್ರ ನಮ್ಮ ಮನೇಲಿ ಕಾಂಪ್ರಮೈಸೇ ಇಲ್ಲ. ದೇವರಾಜನು ನನಗೆ ಈ ವಿಚಾರದಲ್ಲಿ ಸ್ವಲ್ಪ ಭಯ ಪಡ್ತಾರೆ, ತಿಂತಾರೆ, ಏಕೆಂದರೆ ಹತ್ಕೊಂಡು ಕರ್ಕೊಂಡೆಲ್ಲ ಕುತ್ಕೊಂಡ್ಬಿಡ್ತೀನಿ. ಹಂಗಾಗಿ ನಾನೀಗ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಜೊತೆಗೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಅದನ್ನು ಎಣ್ಣೆಗೆ ಕರದ ಪುಡಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತರಕಾರಿ ತಿನ್ನುವಾಗ, ಆ ಫ್ಲೇವರ್ ಘಮ ಘಮ ಅಂತ ಬರ್ತಾ ಇರುತ್ತೆ. ಈಗ ತೊಳೆದಿಟ್ಟಿರೋಂಥ ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಸುಟ್ಟಂಗೆ ಸುಟ್ಟಂಗೆ ಆಗಬೇಕು, ಚೆನ್ನಾಗಿರುತ್ತೆ ತಿನ್ನುವಾಗ. ಈ ರೀತಿಯಾಗಿ ತಿಂದರೆ ಎಷ್ಟು ಬೇಕಾದ್ರೆ ತಿನ್ಬೋದು. ನನಗೆ ಮಾತ್ರ ನೀವು ಎಷ್ಟೇ ಕೊಟ್ಟು ತರಕಾರಿ ಸೊಪ್ಪು ತಿಂತೀನಿ.
ನನಗೆ ಸಖತ್ ಇಷ್ಟ ಆಯಿತು. ಇನ್ಮೇಲೆ ಡೈಲಿ ಹಸಿ ತಿಂತಾ ಇದ್ದೆ, ಗೆಡ್ಡೆಕೋಸೆಲ್ಲ ಹಸಿ ತಿಂತಾ ಇದ್ವಿ. ಯಾಕೆ ಈ ಥರ ಮಾಡಬಾರ್ದು ಅಂತ ಟ್ರೈ ಮಾಡಿದೆ, ಸಖತ್ತಾಗಿ ಬಂತು. ಇನ್ಮೇಲೆ ಡೈಲಿ ಈ ಥರ ಮಿಕ್ಸ್ ತರಕಾರಿ ಇದ್ದಾಗ ಈ ಥರ ಮಾಡಿಕೊಟ್ರೆ ಆರಾಮಾಗಿ ಚಪಾತಿಗೆಲ್ಲ ರೋಲ್ ಮಾಡ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರತ್ತೆ. ಇದೊಂದು ಕಡೆ ಫ್ರೈ ಆಗ್ತಾ ಇರಲಿ, ಇನ್ನು ಚಪಾತಿ ಬೇರೆ ಬೇಯಿಸ್ಕೊಬೇಕು. ದೇವರಾಜು ಮನೇಲಿ ಇದ್ದಿದ್ದ ದಿನ ಅದು ಹಬ್ಬ ಬಂದರೆ ಅದು ನಂಗೆ ಒಂಥರ ಖುಷಿಯಾಗುತ್ತೆ. ಅವ್ರು ಡ್ಯೂಟಿಗೆ ಹೋಗ್ತಾರೆ ಅಂದರೆ ನಂಗೆ ಹಬ್ಬ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಏನಂದರೆ ದೇವ್ರ ಪೂಜೆನ ಚೆನ್ನಾಗಿ ಮಾಡಬೇಕಷ್ಟೇ, ಮನೇಲಿ ಏನಿರುತ್ತೋ ಅದು ಮಾಡ್ಕೊಂಡು ತಿಂತೀವಿ. ಹಬ್ಬದ ಅಡುಗೆ ಮಾಡಬೇಕು ಅಂತ ಏನಿಲ್ಲ. ಈಗ ನಾನು ಚಪಾತಿನೂ ಕೂಡ ಒಂದು ಕಡೆಯಿಂದ ಬೇಯಿಸ್ಕೊತಾ ಇದ್ದೀನಿ. ಅವ್ರಿಗೆ ಊಟ ಮಾಡಲಿಕ್ಕೆ ಅನ್ನ ಮಾಡಿ ಬೇಳೆ ಸಾಂಬಾರಿದೆ ನೈಟಿದು, ರಾತ್ರಿ ಮಾಡಿದ್ದೆ ಬೇಳೆ ಸಾಂಬಾರನ್ನ, ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಇವತ್ತು ಸಾಂಬಾರು ಕೂಡ ನಾನು ಮಾಡಲಿಲ್ಲ. ಈಗ ಅವ್ನ ಕಡೆಯಿಂದ ಚಪಾತಿ ಎಲ್ಲ ಬೇಯಿಸ್ಕೊಂಡು ಬಾಕ್ಸ್ ಪ್ಯಾಕ್ ಮಾಡಿಟ್ಬಿಟ್ರೆ ಅವರು ಊಟ ಮಾಡ್ಕೊಂಡು ಹೊರಡ್ತಾರೆ. ಚಪಾತಿ ಎಲ್ಲ ಬೇಯಿಸಿದಾಯಿತು, ಚಪಾತಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಡ್ರೈ ಪಲ್ಯ ಮಾಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಪಲ್ಯಗಳು ಮಾಡಿಕೊಟ್ರೆ ನೈಟ್ ಹೊತ್ತು ಲೇಟ್ ಆದ್ರೂ ಊಟ ಮಾಡ್ಬೋದು. ಅವ್ರದ್ದು ಊಟ ಟೈಮಿಂಗ್ಸ್ ಇರೋದು 9:30 ಹಂಗಾಗಿ ರೈಸ್ ಐಟಮ್ ಕೊಟ್ಟು ಕಳ್ಸೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡೋದಿಲ್ಲ ನಾನು. ಚಪಾತಿ ರೊಟ್ಟಿ ಆದರೆ ಆರಾಮಾಗಿ ತಿನ್ಕೊತಾರೆ ಅಂತ. ಈಗ ಸೌತಕ್ಕೆ ಹಾಕ್ಬಿಟ್ಟು ಬಾಕ್ಸ್ ಎಲ್ಲ ಮುಚ್ಚಿಟ್ಬಿಟ್ರೆ ನನ್ನ ಪಾಡಿಗೆ ನಾನು ಊಟ ಮಾಡ್ಬೋದು. ಅವ್ರಿಗೂ ಸಹ ಕೊಟ್ಬಿಟ್ಟು ಬರೀ ಉಪ್ಪು ಖಾರಕ್ಕೆ ಬಿಡಿ, ಎಣ್ಣೆ ಹಾಕಿ ಫ್ರೈ ಮಾಡಿದ್ರೂ ಅನ್ನ ತಿನ್ನುವಾಗ ಜೊತೇಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಮ್ಮೆ ಟ್ರೈ ಮಾಡಿ ಈ ರೀತಿ ತರಕಾರಿಗಳು ಮಿಕ್ಕಿದ್ರೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ಸಿಂಚುಗೂ ಸಹ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಈ ರೀತಿ, ಎಲ್ಲ ತರಕಾರಿ ಇತ್ತಲ್ಲ ಹಸಿ ತಿನ್ನೋದಕ್ಕಿಂತ ತಡಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ, ಸಖತ್ತಾಗಿತ್ತು. ಹಂಗಾಗೇ ಶೇರ್ ಮಾಡಿದ್ದು ಅನ್ನ ತುಪ್ಪ ಮತ್ತು ತರಕಾರಿ ಸಾಂಬಾರು ಅಷ್ಟೇ ಇವತ್ತು. ಲಂಚ್ ಬಾಕ್ಸ್ಗೆ ಸೌತಕ್ಕೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ತರಕಾರಿನ ಇಲ್ಲಿಗೆ ಹಾಕೊಟ್ಟೆ. ಅವ್ರು ತಿನ್ನಲಿಕ್ಕೆ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಕೊಟ್ಟು ಕಳ್ಸೋರು ಅವ್ರು ತಿನ್ನೋದಿಲ್ಲ ತರಕಾರಿನ, ಹಂಗೆ ತೊಗೊಂಬರ್ತಾರೆ. ಸೌತಕ್ಕೆ ಆದರೆ ತಿನ್ಕೊಂಡು ಬರ್ತಾರೆ. ಹಂಗಾಗಿ ನನ್ನ ಕಣ್ಮುಂದೆ ತಿನ್ನಿಸ್ಬಿಡೋಣ ತರಕಾರಿನ, ಸೌತಕ್ಕೆ ಅಲ್ಲಿ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿ ಹಾಕ್ತೆ. ಅವ್ರು ಅದನ್ನು ನಾನು ನೋಡಿ ನಗಾಡ್ತಾಯಿದ್ರು. ಈಗ ಅವ್ರಿಗೂ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಕೂತ್ಕೋತೀನಿ. ಚಿಟ್ಟೆಗೂ ಸ್ವಲ್ಪ ತರಕಾರಿನ ಒಂದು ಬಟ್ಲಿಗೆ ಹಾಕೊಟ್ರೆ ಅವ್ಳ ಪಾಡಿಗಳು ಊಟ ಮಾಡ್ತಾಳೆ, ಇಲ್ಲಾಂದರೆ ನಮ್ಮಿಬ್ರಿಗೂ ಊಟ ಮಾಡ್ಲಿಕ್ಕೆ ಬಿಡಲ್ಲ ಅವಳು. ಹಾಗಾಗಿ ನೀವು ಏನಾದರೂ ಅಂದ್ಕೊಳ್ಳಿ, ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ, ನನಗಂತೂ ಇದು ಫ್ರೈ ಆಗಿರೋ ತರಕಾರಿ ತಿನ್ಲಿಕ್ಕೆ ಎಷ್ಟು ಇಷ್ಟ ಆಯ್ತು ಗೊತ್ತಾ. ಫಸ್ಟ್ ಟೈಮ್ ಮಾಡಿದ್ದು ಹಸಿ ತಿಂತಾ ಇದ್ವಿ, ಬೀನ್ಸ್ ಆಗಿರ್ಬೋದು ಗೆಡ್ಡೆಕೋಸನ್ನ, ಆದರೆ ಈ ಥರ ಫ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ, ಸಖತ್ತಾಗಿ ಬಂದಿತ್ತು. ಆ ಗೆಡ್ಡೆಕೋಸು ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಆ ಉಪ್ಪು ಖಾರ ಇಟ್ಕೊಂಡು ಅಂತಲೇ ಹೇಳ್ಬೋದು. ದೇವರಾಜು ಊಟ ಮಾಡ್ತಾ ಇದ್ದಾರೆ, ನಾನು ಊಟಕ್ಕೆ ಕೂತ್ಕೊಂಡೆ. ಕರೆಕ್ಟಾಗಿ 2 ಗಂಟೆಗೆ ಮನೆಗೆ ಬಿಡ್ತಾರೆ, 1:30 ಹೊತ್ತಿಗೆಲ್ಲ ಊಟ ಆಗ್ಬಿಡ್ಬೇಕು ಮನೇಲಿ. ರೆಡಿ ಆಗಿದ್ದಾರೆ ಆಲ್ರೆಡಿ, ಅವ್ರಿಗೆ ಹೋಗೋಕ್ಕೆ ಬೇಜಾರು ಹಬ್ಬದ ದಿನ. ಮಕ್ಕಳೆಲ್ಲ ರೆಡಿ ಆಗಿದ್ರಲ್ವಾ, ನೋಡಲಿಕ್ಕೆ ಖುಷಿ. ಚಿಟ್ಟೆ ನೋಡ್ತಾ ಇರ್ಬೋದು ಹೇಗೆ ಆಡ್ತಾ ಇದ್ದಾಳೆ ಅಂತ. ಅವರಪ್ಪ ಡ್ಯೂಟಿಗೆ ಹೊರಟುಬಿಟ್ರೆ ಅರ್ಧ ಆಟ ಆಡ್ಸಕ್ಕೆ ನಿಂತ್ಕೊಬಿಡ್ತಾಳೆ ಅವ್ರನ್ನ. ಬೆಳಿಗ್ಗೆ ಬೇಗ ಎದ್ದಿದ್ವಿ ಅಲ್ವಾ, ಕೆಲಸ ಎಲ್ಲ ಆಯಿತು. ಸಿಂಚು ನಾನು ಸ್ವಲ್ಪ ರೆಸ್ಟ್ ಮಾಡೋಣ ದೇವರಾಜು ಕಳಿಸ್ಬಿಟ್ಟು ಅಂದ್ಬಿಟ್ಟು ಈ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತೀನಿ. ಈಗ ಸಂಜೆ 4 ಗಂಟೆ, ನಾನು ಒನ್ ಅವರ್ ಹಾಗೇ ಸ್ವಲ್ಪ ನಿದ್ದೆ ಮಾಡಿದೆ, ಕೋಳಿ ನಿದ್ದೆ ಅಂತಾರಲ್ಲ ಆ ಥರ. ಎದ್ದುಬಿಟ್ಟು ಕೊಬ್ಬರಿ ಬೆಲೆ ಎಲ್ಲ ಬೆರೆಸ್ತಾ ಇದ್ದೀನಿ. ನಾನು ಹಿಂದಿನ ದಿನ ಏನೂ ಮಾಡಿರಲಿಲ್ಲ, ಇವತ್ತೇ ಎಲ್ಲ ಮಾಡ್ಕೋತಾ ಇದ್ದೀನಿ. ಕಡಲೆಬೀಜ ಒಂದು ಹುರಿದ್ಬಿಟ್ರೆ ಆರಾಮಾಗಿ ಬೆರೆಸ್ಕೋಬೋದು. ಅದಿಷ್ಟೊತ್ತು ನಾನು ಸ್ವಲ್ಪ ಕಮ್ಮಿನೇ ಮಾಡಿರೋದು, 2 ಕೊಬ್ಬರಿ ಅಂದರೆ ನಾನು 1/2 ಕೆಜಿಗಿಂತ ಕಮ್ಮಿ ಬೆಲ್ಲನ ಹಾಕಿರೋದು. ಬೆಲ್ಲ ಏನು ಮಾಡ್ತಾರೆ ಗೊತ್ತಾ, ಒಂದು ತುತ್ತಿಗೆ ಒಂದೊಂದೇ ಪೀಸ್ ಹಾಕೊತಾರೆ, ಎಲ್ಲ ಸೈಡಿಗೆ ಆರ್ಸಾರ್ಸಿ ಮಡಗ್ತಾರೆ. ಅದ್ರ ಬದಲು ಕಮ್ಮಿನೇ ಹಾಕೋಣ ಅಂದ್ಬಿಟ್ಟು ಒಂದು 1/2 ಕೆಜಿಗಿಂತ ಜಾಸ್ತಿ 1/2 ಕೆಜಿಗಿಂತ ಕಮ್ಮಿ ಬೆಲ್ಲನ ಕಟ್ ಮಾಡಿದ್ದೆ. ಕಡಲೆಬೀಜ ಕಡಲೆ ಎಲ್ಲನೂ 2 ದಿನ ಬಿಸಿಲಲ್ಲೂ ಸಹ ಇಟ್ಟಿದ್ದೆ, ಗರಿಗರಿ ಆಗಿರುತ್ತೆ, ಸ್ವಲ್ಪ ದಿನ ಇದ್ರೂ ಒಂಥರ ಸ್ಮೆಲ್ ಬರೋದಿಲ್ಲ ಅಂದ್ಬಿಟ್ಟು ಈಗ ಕಡಲೆಬೀಜ ಹುರ್ಕೊಂಬಿಡೋಣ. ಸಂಕ್ರಾಂತಿ ಹಬ್ಬ ಸೋಮವಾರ ಬಿಟ್ಟು ಬೇರೆ ವಾರಗಳಲ್ಲಿ ಬಂದರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀವಿ, ಇವತ್ತು ಮಾತ್ರ ಮಾಡಿಲ್ಲ.
ಕೊಬ್ಬರಿ ಅಂತೂ ಇಷ್ಟು ಚೆನ್ನಾಗಿ ಒಣಗಿತ್ತು ಅಂದರೆ ಕಟುಂಬ ಕಟುಂಬ ಅನ್ನೋದು ಆ ಥರ ಒಣಗಿಸ್ಬಿಟ್ರಂತೂ ಒಂದು ತಿಂಗಳು ಎರಡು ತಿಂಗಳು ಇಟ್ಟರೂ ಸ್ಮೆಲ್ ಬರೋದಿಲ್ಲ. ಈ ಸತಿ ಚೆನ್ನಾಗೇ ಒಣಗ್ತು, ಬಿಸಿಲಿರಲಿಲ್ಲ ಮಧ್ಯದಲ್ಲಿ, ಪರವಾಗಿಲ್ಲ. ಒಂದು ನಾಲ್ಕು ದಿನ ಚೆನ್ನಾಗೇ ಬಿಸಿಲು ಬಂತು, ಕೊಬ್ಬರಿ ಬೆಲ್ಲ ಚೆನ್ನಾಗಿ ಒಣಗ್ತು ಅಂತಲೇ ಹೇಳ್ಬೋದು. ಚಿಟ್ಟೆ ಚಿಟ್ಟೆ ಮುದ್ದು, ಏ ಚಿಟ್ಟೆ ಮುದ್ದು, ಕಳ್ಳಿ ಕಳ್ಳಿ, ಆ ಬಾಗ್ಲಾಕಂತೀಯಾ? ಬಾ ಇಷ್ಟು ಬಾಗಿಡ್ತಾರೆ, ಹೋಗುವಾಗ ನಾನು ಹೋಗ್ತೀನಿ. ಬಾಯ್ ಬಾಯ್ ಚಿನ್ನಮ್ಮ. ಟಾಟಾ, ಹೋಗ್ತೀನಿ ಹೋಗ್ತೀನಿ. ಬಾಯ್ ಬಾಯ್ ಕಣೆ ಸಿಂಚು, ಬಾಯ್. ಮತ್ತೆ ಎ ಬಿ ಸಿ ಡಿ ಹೇಳು. ಆ ಹೇಳು, ಆ ಅವೆಲ್ಲ ಹೇಳು ಅಂದ್ರೆ ಆಗಲ್ಲ. ಕೊಬ್ಬರಿ ಬೆಲ್ಲೆಲ್ಲ ರೆಡಿ ಮಾಡಿದಾಯ್ತಲ್ವಾ, ಕಸ ಎಲ್ಲ ಗುಡಿಸ್ಬಿಡೋಣ. ಸಿಂಚು ದೀಪ ಹಚ್ತಾಳೆ ಅಂದ್ಬಿಟ್ಟು ದಿವಾನ್ ಕಾಟೆಲ್ಲ ಅರಗಿದ್ಲು. ಚಿಟ್ಟೆ ಅದನ್ನೆಲ್ಲ ನೀಟಾಗಿ ಬ್ರಷ್ ಇಟ್ಟೆಲ್ಲ ರೆಡಿ ಮಾಡಿ ಕಸ ಗುಡಿಸ್ಕೊಂಡು ಬಿಡಬೇಕು. ಹಾಗೆ ನಾನೇನು ಜಾಸ್ತಿ ಬೀರ್ಸಕ್ಕೆ ಹೋಗಲಿಲ್ಲ, ಅಕ್ಕಪಕ್ಕದ ಮನೆಗೆ ಕೊಡಿಸ್ದೆ ಅಷ್ಟೇ. ಅವ್ಳ ಫ್ರೆಂಡ್ ಮನೆಗೆ ಹೋಗಿದ್ಲು ಅಷ್ಟು ಬಿಟ್ಟರೆ, ಪಕ್ಕದ ಮನೆ ಓನರ್ ಆಂಟಿ ಮನೆಗೆ ಒಬ್ಬರು ಮನೆ ಕೊಟ್ಟಲು ಅಷ್ಟೇ. ಈಗ ಅಮ್ಮನ ಮನೆ ಸ್ವಲ್ಪ ದೂರ ಇರೋದ್ರಿಂದ ನನಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹಂಗಾಗಿ ಎಲ್ಲೂ ಹೋಗಲಿಲ್ಲ. ಕಸ ಎಲ್ಲ ಗುಡಿಸಿದಾಯ್ತು, ಕಾಫಿ ಕುಡಿಯೋ ಟೈಮು, ಬನ್ನಿ ಕಾಫಿ ಕುಡಿಯೋಣ. ಹಾಗೆ ಸಿಂಚು ಜೊತೆ ಸ್ಕೂಲ್ಗೆ ಹೋಗೋದು ಹುಡುಗಿ ಬಂತು ಹೇಳ್ಬಿರ್ಲಿಕ್ಕೆ. ಇವಳು 5ನೇ ಕ್ಲಾಸು, ಸಿಂಚು 8ನೇ ಕ್ಲಾಸು. ಅದ್ರ ಜೊತೆಲೇ ಹೋಗ್ತಾರೆ, ಮನೆ ಹತ್ರಕ್ಕೆ ಬಸ್ ಬರುತ್ತಲ್ವಾ, ಹಂಗಾಗಿ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳೇ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವಳು ಮೊದಲಿಗೆ ಬಂದಳು ಹೇಳ್ಬಿರ್ಲಿಕ್ಕೆ, ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ಅವಳದೊಂದು ವಿಡಿಯೋ ಮಾಡಿಕೊಂಡೆ. ಸಂಕ್ರಾಂತಿ ಹಬ್ಬದ ದಿವಸ ಈ ರೀತಿ ಎಷ್ಟು ಚಂದಲ್ಲ ಹೆಣ್ಮಕ್ಳು, ಸಿಂಚು ಮಾತ್ರ ರೆಡಿ ಆಗಲ್ಲ. ಈ ರೀತಿ ರೆಡಿ ಆಗೋದಂದ್ರೆ ಅವ್ಳಿಗೆ ಇಷ್ಟನೂ ಇಲ್ಲ. ಅವಳಿಗೆ ಗಂಡು ಮಕ್ಳು ಥರ ಬಟ್ಟೆ ಹಾಕೋಬೇಕು ಅಂದರೆ, ಜೀನ್ಸ್ ಪ್ಯಾಂಟು ಆ ಥರ ಬಟ್ಟೆಗಳು ಅವ್ಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಹೇಗೆ ಇಷ್ಟಪಡ್ತಾಳೋ ಹಾಗೇ ಅವಳು ಇಷ್ಟಪಟ್ಟಂಗೆ ಬಟ್ಟೆ ಎಲ್ಲ ಕೊಡಿಸೋದು. ಹಾಗೆಯೇ ಅವಳು ಹತ್ರ ಹೇಳ್ಬಿರೋಕ್ಕೂ ಎಲ್ಲ ಹೋಗೋದು ಇಷ್ಟಪಡಲ್ಲ. ಅವಳು ಒಟ್ಟಿನಲ್ಲಿ ರೆಡಿ ಆಗಿಬಿಟ್ಟು ಪಾಪ ನುಂಚು ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿ ಎರಡು ಮನೆ ಬೀರಿಸ್ಕೊಂಬಂದು ಈಗ ಬಂದಿದ್ದಾಳಲ್ಲ ಈ ಹುಳು ಮನೆಗೆ ಹೋಗ್ಬಿಟ್ಟು, ಹಾಗೆ ಓನರ್ ಆಂಟಿ ಮನೆ ಎರಡು ಮನೆಗೆ ಬೀರಿಸಿದ್ಲು ಅಷ್ಟೇನೆ. ಪಾತ್ರೆ ಅಂತೂ ತುಂಬಾ ಇತ್ತು, ಮಧ್ಯಾಹ್ನ ಊಟ ಮಾಡಿದ್ದು, ಅಡುಗೆ ಎಲ್ಲ ಮಾಡಿದ್ದೆ ಅಲ್ವಾ, ಎಲ್ಲನೂ ತೊಳಿಬೇಕಾಗಿತ್ತು. ಒಂದು 1/2 ಅವರ್ ಆಯಿತು ಪಾತ್ರೆ ತೊಳಿಲಿಕ್ಕೆ, ಒಂದು ಬೇಸನ್ ತುಂಬ ಆಗಿತ್ತು ಪಾತ್ರೆ. ಅಂದ್ಬಿಟ್ಟು ಬೆಳಗ್ಗೆ ಗಂಟೆ ಬಿಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಫ್ರೀ ಆಗಿದ್ದೆ ಅಲ್ವಾ, ಹಂಗಾಗಿ ಪಾತ್ರೆನೂ ತೊಳ್ಕೊಂಡ್ಬಿಟ್ಟೆ. ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ಸಿಂಚು ಪೂಜೆ ಕೂಡ ಮಾಡಿಕೊಂಡ್ಳು. ಬೆಳಗ್ಗೆ ಎಳ್ಬೀರು ಇಟ್ಟಿರಲಿಲ್ಲ, ಹಂಗಾಗಿ ಸಂಜೆ ಎಳ್ಬೀರು ಇಟ್ಬಿಟ್ಟು ಪೂಜೆ ಮಾಡಿದ್ಲು. ನಾನು ಮಾತ್ರ ಮಂಗಳಾರತಿ ಎಲ್ಲ ಕೊಡ್ಲಿಕ್ಕೆ ಹೋಗಲ್ಲ, ಇವಳು ಮಾಡಿದ್ರೆಲ್ಲ ನಿಯಮಬದ್ಧವಾಗಿ ಮಾಡ್ತಾಳೆ, ಖುಷಿಯಾಗತ್ತೆ. ತುಳಸಿ ನೀರೆಲ್ಲ ಮಾಡಿ ತೀರ್ಥ ಎಲ್ಲ ಮಾಡಿ ಇಟ್ಟಿದ್ಲು. ಮಾಡಲಿ ಅವಳು ಅನಿಸ್ದಂಗೆ ಮಾಡಲಿ ಪೂಜೆನ ಅಂತಲೇ ಸುಮ್ಮನಾಗಿದ್ದೆ. ಇವಳು ನೋಡಿ, ಇವಳು ಹೋಗ್ಬಿಟ್ಟು ಏನೆಲ್ಲ ಆಡ್ತಾಳೆ ಅವತಾರ ಅಂದ್ಬಿಟ್ಟು ಚಿಟ್ಟೆನ. ನಾನು ನೋಡ್ತಾ ಇದ್ದೀನಂತ ಬೇರೆ, ನೋಡೋದು ಅದರಲ್ಲಿ ಬೇರೆ.
ನನಗೆ ವಿಡಿಯೋ ನೋಡುವಾಗ ನಗು ಬರ್ತಾ ಇದೆ ಅವಳು ಆಡೋದು ನೋಡ್ತಾ ಇದ್ರೆ. ಆದರೆ ಮನಸ್ಸಿಂದನೇ ಮಾಡುತ್ತೆ ಅದು, ದೇವ್ರಿಗೆ ಕೈ ಮುಗಿಯೋದೆಲ್ಲನೂ ತುಂಬ ಇಷ್ಟಪಡತ್ತೆ. ಈಗ ನಾನು ರಾತ್ರಿ ಊಟಕ್ಕೆ ಗೆಣ್ಸ್ ಬೇಯಿಸ್ಕೊತಾ ಇದ್ದೀವಿ. ಒಂದು ಎರಡು ಗೆಣ್ಸ್ ಮಾತ್ರ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ, ದೇವರಾಜು ಬಂದಮೇಲೆ ಬೇಯಿಸೋಣ ಅಂದ್ಬಿಟ್ಟು. ಜೊತೆಗೆ ನಾನು ಪುಳಿಯೋಗರೆ ಮಾಡ್ಕೋತಾ ಇದ್ದೀವಿ. ನಾನು ಮನೇಲೇ ಮಾಡೋದಲ್ವ ಪುಳಿಯೋಗರೆ ಗೊಜ್ಜು, ಸ್ವಲ್ಪ ಗೊಜ್ಜು ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಬರೀ ಎಣ್ಣೆ, ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿ, ಇಂಗು, ಸಾಸಿವೆ ಇಷ್ಟೇ ಹಾಕಿರೋದು. ಕಡಲೆ ಬೀಜ ಎಲ್ಲ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಕೊಬ್ಬರಿ ತುರಿ ಮತ್ತು ಎಳ್ಳು ಸಹ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡಿ ನಾನು ಗೊಜ್ಜನ್ನ ಬೇಯಿಸಿಟ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ, ಈ ಥರ ಬೇಕಾಗಿದ್ದಾಗ ಸ್ವಲ್ಪ ಗೊಜ್ಜನ್ನ ಬೇಯಿಸಿ ಮಡಿಕೊತೀನಿ. ಒಂದೆರಡು ಟೈಮ್ಗೆ ಆಗುತ್ತೆ, ಪುಡಿ ಆದರೆ ಸುಮಾರು ದಿನ ಇಟ್ಕೋಬೋದು. ಗೊಜ್ಜೆಲ್ಲ ತುಂಬ ದಿನ ಸ್ಟೋರ್ ಮಾಡೋದು ಅಷ್ಟು ಟೇಸ್ಟ್ ಇರೋದಿಲ್ಲ, ಹಂಗಾಗಿ ಒಂದೆರಡು ಮೂರು ಟೈಮಿಗೆ ಆಗಿ ಖಾಲಿ ಆಗಬೇಕು. ಆ ರೀತಿ ಮಾಡಿಟ್ಕೊತೀನಿ. ನಾನು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಮಾಡಿ ಹಾಕಿದ್ದೀನಿ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅನ್ನ ಕಲಿಸ್ಲಿಕ್ಕೆ. ನಾವು ಅನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಅನ್ನ ಉದ್ದುದ್ರಾಗಿ ಮಾಡಿಕೊಂಡ್ರೆ ಪುಳಿಯೋಗರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈ ಸತಿ ನಾವು ಬರೀ ಕೊಬ್ಬರಿ ಎಣ್ಣೆನೇ ಬಿಡಿಸಿರೋದು, ಅಂದರೆ ಕಡಲೆಬೀಜ ಎಲ್ಲ ಬೆರೆಸಿಲ್ಲ, ಹಾಗಾಗಿ ಇನ್ನೊಂಥರ ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ಕಡಲೆಬೀಜ ಎಲ್ಲ ಹುರಿದಿಟ್ಕೊಂಡಿದ್ದೆ, ಕೊಬ್ಬರಿ ತುರಿ ಎಳ್ಳೆಲ್ಲನೂ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ನನಗೆ ಹುರಿದಿಟ್ಕೊಂಡ್ರೆ ಇಷ್ಟ ಆಗುತ್ತೆ, ನನಗೆ ಎಣ್ಣೆಗೆ ಕಡಲೆಬೀಜ ಹಾಕೋರು ಅಷ್ಟು ಇಷ್ಟ ಆಗೋದಿಲ್ಲ. ಫೈನಲಿ ನೈಟ್ ಊಟಕ್ಕೆ ಪುಳಿಯೋಗರೆ ಮತ್ತು ಗೆಣಸು ರೆಡಿ ಆಯಿತು. ಈಗ ಊಟ ಮಾಡಿ ನೆಕ್ಸ್ಟು ಸಿಗ್ತೀನಿ. ಹಾಗೆ ನೋಡ್ತಾ ಇರ್ಬೋದು, ನಿನ್ನೆ ಹಚ್ಚಿದ ಫೇಸ್ ಪ್ಯಾಕಿಗೆ ಇವತ್ತು ರಿಸಲ್ಟ್ ಹೇಗೆ ಕಾಣಿಸ್ತಾ ಇದೆ ಅಂತ. ನಾನು ಫಿಲ್ಟರ್ ಹಾಕಿಲ್ಲ, ಜೊತೆಗೆ ಕ್ರೀಮ್ ಏನೂ ಅಪ್ಲೈ ಮಾಡಿಲ್ಲ, ಬರೀ ಅಲೋವೆರಾ ಜೆಲ್ ಹಚ್ಚಿರೋದಷ್ಟೇ. ಸ್ಕಿನ್ ನೋಡ್ತಾ ಇರ್ಬೋದು ಎಷ್ಟು ಗ್ಲೋನೆಸ್ ಆಗಿ ಕಾಣಿಸ್ತಾ ಇದೆ ಅಂತ. ಈಗ ಹಿಂದಿನ ವೀಡಿಯೋಗಳಲ್ಲಿ ಕಾಣೋದಕ್ಕಿಂತನೂ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ ಈ ಹೆಲ್ತಿ ಫೇಸ್ ಪ್ಯಾಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನಾನಂದರೆ ಅವಾಗವಾಗ ಹಚ್ಕೊತಾ ಇರ್ತೀನಿ. ಸೀಸನ್ ಫ್ರೂಟ್ಸ್ಗಳು ಬರ್ತಾವಲ್ವಾ, ಅವುಗಳನ್ನ ಬಳಸಿನೂ ಸಹ ಮಾಡ್ಕೋಬೋದು. ನನಗೆ ಪಪ್ಪಾಯ ಇತ್ತು ಇವತ್ತು ಮನೇಲಿ, ಹಾಗಾಗಿ ಪಪ್ಪಾಯ ಟೊಮೆಟೊ ಬಳಸಿದ್ದೀನಿ. ಬೇಕಿದ್ರೆ ಮಾವಿನಣ್ಣು, ಬಾಳೆಹಣ್ಣು, ಹಾಗೆಯೇ ಮಸ್ಕ್ ಮೆಲನು ಇಂಥವೆಲ್ಲನೂ ಬಳಸ್ಬೋದು. ಹಾಗೆ ನಾನು ಮನೇಲಿ ಫೇಸ್ ವಾಶ್ ಜೊತೆಗೆ ಒಂದು ಪೌಡರ್ ಸಹ ಬಳಸ್ತೀನಿ, ಮಕ್ಕು ಕಚ್ಕೊಳ್ಳೋದಕ್ಕಾಗಿರ್ಬೋದು, ಪಾಪುಗೆ ಸ್ನಾನ ಮಾಡಿಸ್ಲಿಕ್ಕೆಲ್ಲನೂ. ಆ ಪೌಡರ್ ರೆಸಿಪಿನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋನ ಫುಲ್ಲಾಗಿ ನೋಡಿ, ಸಪೋರ್ಟ್ ಮಾಡಿ. ಈ ಸಂಕ್ರಾಂತಿ ಹಬ್ಬದ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ, ಬಾಯ್.